ಸ್ಟಾರ್ ನಟ ಹಾಗೂ ನಟಿಯರು ಅಂದ್ರೆ ಅವರನ್ನ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಫಾಲೋ ಮಾಡುವುದು ಕಾಮನ್. ಕೇವಲ ತೆರೆ ಮೇಲಿನ ತಮ್ಮ ನಟನೆ ಸೌಂದರ್ಯವನ್ನ ಮೆಚ್ಚಿಕೊಂಡು ಇಷ್ಟಪಡೋ ಅಭಿಮಾನಿಗಳಿಗೆ ತಮ್ಮ ನೆಚ್ಚಿನ ನಟ ಹಾಗೂ ನಟಿ ಬರೀ ತೆರೆ ಮೇಲೆ ಮಾತ್ರ ಅಲ್ಲ, ತೆರೆ ಹಿಂದೆ ಕೂಡ ಒಳ್ಳೆತನ ಹೊಂದಿರಬೇಕು, ಒಳ್ಳೆ ಮಾತುಗಳನ್ನಾಡಿ ತಮ್ಮ ಅಭಿಮಾನಿಗಳಿಗೆ ಸ್ಫೂರ್ತಿಯಾಗಿರಬೇಕು ಅಂತ ನಿರೀಕ್ಷೆ ಮಾಡೋರೇ ಜಾಸ್ತಿ. ಇನ್ನು ನಟ ನಟಿಯರು ಕೂಡ ಇದನ್ನ ಪಾಲಿಸ್ತಾ ಬರ್ತಾರೆ. ತಮ್ಮ ಅಭಿಮಾನಿಗಳಿಗೆ ತಮ್ಮ ಮೇಲೆ ಬೇಸರ ಹುಟ್ಟದ ಹಾಗೆ ನಡೆದುಕೊಳ್ತಾರೆ. ಆದ್ರೆ ಕೆಲವೊಮ್ಮೆ ಅವರು ಕೊಡೋ ತಲೆಕೆಟ್ಟ ಹೇಳಿಕೆಗಳು ಅಭಿಮಾನಿಗಳನ್ನ ಮಾತ್ರ ಅಲ್ಲ, ಸಾಮಾನ್ಯ ಜನರು ಕೂಡ ಕಿಡಿಕಾರುವಂತಾಗುತ್ತೆ. ಸ್ಟಾರ್ಗಳು ದೇಶ ಹಾಗೂ ನಾಡಿನ ವಿರುದ್ಧವಾಗಿ ತಮಗೆ ಅರಿತೋ ಅಥವಾ ಅರಿಯದೇ ನೀಡೋ ಹೇಳಿಕೆಗಳು ಇಂದು ಎಷ್ಟೋ ಜನರ ಕೆರಿಯರ್ ಅನ್ನ ಮುಗಿಸ್ಬಿಟ್ಟಿವೆ. ಹೆಚ್ಚಾಗಿ ಬಾಲಿವುಡ್ಗಳಲ್ಲಿ ಕೇಳ್ಬರ್ತಾ ಇದ್ದ ಈ ರೀತಿ ವಿವಾದ ಈಗ ಕನ್ನಡ ಚಿತ್ರರಂಗಕ್ಕೂ ಕಾಲಿಟ್ಟಿದೆ. ಕ್ರಾಂತಿ ಚಿತ್ರದ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಚಿತ್ರದ ಬಗ್ಗೆ ಮಾತನಾಡ್ತಿದ್ದ ನಟಿ ರಚಿತಾ ರಾಮ್ ಸಿನಿಮಾವನ್ನ ನೋಡಿ ಅಂತ ಪ್ರಚಾರ ಮಾಡೋ ಭರದಲ್ಲಿ ಗಣರಾಜ್ಯೋತ್ಸವವನ್ನ ಮರೆಯಿರಿ ಅಂತ ಹೇಳಿಕೆ ಕೊಟ್ಟು ಈಗ ದೇಶ ಪ್ರೇಮಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ದರ್ಶನ್ ಹಾಗೂ ರಚಿತಾ ರಾಮ್ ನಟನೆಯ ಕ್ರಾಂತಿ ಚಿತ್ರ ಇದೇ ಗಣರಾಜ್ಯೋತ್ಸವದ ದಿನ ರಿಲೀಸ್ ಆಗ್ತಿದೆ. ಈ ದಿನ ರಿಲೀಸ್ ಆಗ್ತಿರೋ ಕಾರಣ ಚಿತ್ರದ ಬಿಡುಗಡೆ ಬಗ್ಗೆ ಮಾತನಾಡಿದ ರಚಿತಾ, ಇಷ್ಟು ವರ್ಷ ಜನವರಿ 26 ಅಂತಂದ್ರೆ ರಿಪಬ್ಲಿಕ್ ಡೇ, ಆದ್ರೆ ಈ ವರ್ಷ ಗಣರಾಜ್ಯೋತ್ಸವ ಅನ್ನೋದನ್ನ ಮರ್ತು ಬಿಡಿ, ಬರೀ ಕ್ರಾಂತಿ ಉತ್ಸವ ಅಷ್ಟೇ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗೆ ರಚಿತಾ ರಾಮ್ ನೀಡಿರೋ ವಿವಾದಾತ್ಮಕ ಹೇಳಿಕೆ ವೈರಲ್ ಆಗ್ತಿದ್ದಂತೆ ಟ್ವಿಟರ್ನಲ್ಲಿ ನೆಟ್ಟಿಗರು ದೊಡ್ಡ ಮಟ್ಟದಲ್ಲಿ ಕಿಡಿಕಾರಿದ್ದಾರೆ. ನಿಮ್ಮ ಸಿನಿಮಾ ಬರ್ತಿದೆ ಅನ್ನೋ ಕಾರಣಕ್ಕೆ ಗಣರಾಜ್ಯೋತ್ಸವ ಮರಿಬೇಕಾ? ಗಣರಾಜ್ಯೋತ್ಸವಕ್ಕಿಂತ ನಿಮ್ಮ ಚಿತ್ರ ದೊಡ್ಡದಾ? ಅನಕ್ಷರಸ್ತೆ ತರ ಮಾತಾಡ್ಬೇಡಿ, ಮೊದಲು ದೇಶ ನಂತರ ಸಿನಿಮಾ ಅಂತ ನೆಟ್ಟಿಗರು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇನ್ ಕೆಲವರು ಕೇವಲ ಅಂದ ಚಂದ ಇದ್ರೆ ನಟಿಯಾಗ್ಬಿಡಲ್ಲ, ಸ್ವಲ್ಪ ಬುದ್ಧಿನೂ ಇರ್ಲಿ, ಜನರಿಗೆ ಒಳ್ಳೆ ಸಂದೇಶವನ್ನ ಕೊಟ್ಟು ಮಾದರಿಯಾಗಬೇಕು, ನಿಮ್ಮನ್ನ ಅನೇಕರು ಅನುಸರಿಸ್ತಿರ್ತಾರೆ, ನೋಡಿ ಮಾಡಿ ಮಾತನಾಡಿ ಅಂತ ಚಾಟಿ ಬೀಸಿದ್ದಾರೆ. ಇದೇ ರೀತಿಯ ಹೇಳಿಕೆಗಳನ್ನ ನೀಡಿದ ಮೇಲೆಯೇ ಬಾಲಿವುಡ್ ಮಕಾಡೆ ಮಲಗಿದ್ದು ಅಂತ ನೆಟ್ಟಿಗನೂರ್ವ ಕಿಡಿಕಾರಿದ್ದಾನೆ. ಇನ್ನು ಗಣರಾಜ್ಯೋತ್ಸವ ಅಲ್ಲ ಬರೀ ಕ್ರಾಂತಿ ಉತ್ಸವ ಅಂದಿರೋ ರಚಿತಾ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ನೆಟ್ಟಿಗರೊಬ್ರು ಗಣರಾಜ್ಯೋತ್ಸವ ಮರೆತು ಕ್ರಾಂತಿ ನೋಡ್ಬೇಕಾ? ಥೂ, ನೀವೆಲ್ಲ ಭಾರತೀಯರ, ನೀವೆಲ್ಲ ಇಲ್ಲಿರ್ಬೇಡಿ, ಪಾಕಿಸ್ತಾನಕ್ಕೆ ಹೋಗಿ, ಅಲ್ಲೇ ಕ್ರಾಂತಿ ಉತ್ಸವ ಮಾಡಿ ಅಂತ ಕಿಡಿಕಾರಿದ್ದಾರೆ.